ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಹಾಗಿದ್ಮೇಲೆ ನೀನ್ ಯಾಕಕ್ಕ ಇಂತ ಕೆಲಸ ಮಾಡ್ಕೊಂಡೆ? ನನಗ್ ಗೊತ್ತು ಇದು ಫುಡ್ ಪಾಯ್ಸನ್ ಕೇಸ್ ಅಲ್ಲ ಅಂತ. ಎಲ್ಲೋ ಏನೋ ತೊಂದರೆ ಆಗಿದೆ ಅಕ್ಕ, ಅದಕ್ಕೆ ನೀನು ಇಂಥ ನಿರ್ಧಾರಕ್ಕೆ ಬಂದಿರೋದು ಅಲ್ವಾ? ಹೌದು ನಾನಿ, ನಿನ್ ಗೆಸ್ ಕರೆಕ್ಟ್ ಆಗಿದೆ. ನನ್ ಜೀವನದಲ್ಲಿ ಏನೇನಾಗ್ತಿದೆ ಅಂತ ನೀನೇ ನೋಡ್ತಿದ್ಯಲ್ಲ, ಸಾಕಾಗಿ ಹೋಗ್ಬಿಟ್ಟಿದೆ ನಂಗೆ. ಎಲ್ಲ ಕಡೆಯಿಂದ ಬರೀ ಸೋಲು, ನಂಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ. ಅದಕ್ಕೆ ನಾನೇ ಅನ್ನಕ್ಕೆ ವಿಷ ಹಾಕೊಂಡು ತಿಂದೆ. ನೀವಿಬ್ರು ಬರೋದು ಲೇಟ್ ಆಗುತ್ತೆ, ಅಷ್ಟರಲ್ಲಿ ಪ್ರಾಣ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಸೋತವರು ಸಾಯ ಮಾತಾಡೋದು ತುಂಬಾ ಈಸಿ. ಸಾಯೋ ಬದಲು ಗೆಲ್ಲೋ ದಾರಿ ಹುಡ್ಕೋದಿದೆಯಲ್ಲ, ಅದು ನಿಜವಾಗ್ಲೂ ಕಷ್ಟದ ಕೆಲಸ. ಹೀಗ್ ಸಾಯೋ ಬದಲು ಬೇರೆ ಏನ್ ಮಾಡಬಹುದಾಗಿತ್ತು ಅಂತ ಯೋಚಿಸ್ಲಿಲ್ವಾ ನೀವು? ಇನ್ನೇನಮ್ಮ ಮಾಡಕ್ಕಾಗತ್ತೆ ನನ್ನ ಕೈಲಿ? ನನ್ನ ವೈರಿ ಎಷ್ಟು ಬಲಿಷ್ಠ ಅಂತ ನಿಮ್ಗೆ ಗೊತ್ತಲ್ಲ. ಎಷ್ಟೇ ಬಲಿಷ್ಠ ಆದ್ರೂ ಪ್ರತಿಯೊಬ್ರು ಒಂದಲ್ಲ ಒಂದಿನ ನೆಲಕ್ಕೆ ಉರುಳ್ಲೇಬೇಕು. ಹೀಗೆ ಹೇಡಿಯಾಗಿ ನಿಮ್ ಜೀವನನ ನೀವೇ ಮುಗಿಸ್ಕೊಳ್ಳೋ ಬದಲು ನಿಮ್ಮ ಸೋಲಿಗೆ ಕಾರಣ ಆಗಿರೋರ್ನ ಮುಳುಗ್ಸಿ. ಏನು ಯೋಚನೆ ಮಾಡ್ತಿದ್ಯಾ? ಎಲ್ಲ ಮುಗೀತಲ್ಲಮ್ಮ, ಇನ್ನಾದ್ರೂ ಆರಾಮಾಗಿರು. ಇಲ್ಲ ಆಂಟಿ, ಎಲ್ಲ ಮುಗ್ದಿಲ್ಲ, ನನ್ನ ವಿಚಾರಣೆ ಮಾತ್ರ ಮುಗ್ದಿರೋದು. ಅವನಿಗೆ ಕೋರ್ಟಲ್ಲಿ ಶಿಕ್ಷೆ ಆಗೋವರೆಗೂ ಯಾವುದು ಮುಗಿಯಲ್ಲ. ಅವನಿಗೇನಾದ್ರೂ ಶಿಕ್ಷೆ ಆಗದೆ ಹೋದ್ರೆ ಆಮೇಲೆ ಅವ್ನು ನಂಗೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ. ಸಹನಾ, ಸಹನಾ, ಇಲ್ಲಿದ್ಯಾ? ಯಾಕೆ ಹೀಗೆ ಕೂತಿದ್ಯಾ? ಬಾ ಅಮ್ಮ ಬಾ, ಇವತ್ ನಿನ್ ಮಗಳು ಎಲ್ಲಾ ಕಡೆ ಮಿಂಚ್ತಾ ಇದ್ದಾಳೆ, ಯಾವ ಚಾನಲ್ ಹಾಕಿದ್ರು ಇವಳೆ. ನನ್ ಫ್ರೆಂಡ್ಸ್ ಎಷ್ಟು ಜನ ಮೆಸೇಜ್ ಮಾಡಿ ಕಂಗ್ರಾಟ್ಸ್ ಹೇಳಿದ್ರು ಗೊತ್ತಾ? ಎಲ್ಲಾ ಕಡೆ ನಿಂದೇ ಮಾತು, ನೀನ್ ನೋಡಿದ್ರೆ ಹ್ಯಾಪ್ ಮೊರೆ ಹಾಕೊಂಡು ಕೂತಿದ್ಯಾ. ಸತೀಶ, ಏನು ನೀನ್ ಮಾತಾಡ್ತಾ ಇರೋದು? ಅವಳು ಯಾಕೋ ಟಿವಿಲ್ ಬರ್ತಾಳೆ, ಜನ ಯಾಕೋ ಅವಳ ಬಗ್ಗೆ ಮಾತಾಡ್ತಾರೆ? ನಿಂದ್ ಯಾಕೋ ಅತಿ ಆಯ್ತು ಸತೀಶ, ಹೋಗಿ ಬಂದು ಅವಳನ್ನ ರೇಗಿಸ್ತಿಯಲ್ಲ, ಸುಮ್ನೆ ಇರಕ್ ಆಗಲ್ವಾ ನಿಂಗೆ? ನೀನ್ ಸುಮ್ನೆ ಇರಮ್ಮ, ನಾನೇಕಮ್ಮ ಅವಳನ್ನ ರೇಗಿಸ್ಲಿ? ಇರೋ ವಿಷಯ ತಾನೇ ಹೇಳ್ತಾ ಇದ್ದೀನಿ. ನೀನ್ ಆಡ್ತಿರೋದ್ ನೋಡಿದ್ರೆ ಸಹನ ಇವತ್ತು ಕೋರ್ಟ್ ಹೋಗಿದ್ದು, ಸಾಕ್ಷಿ ಕೊಟ್ಟಿದ್ದು, ಮೀಡಿಯಾ ಅವ್ರ ಜೊತೆ ಮಾತಾಡಿದ್ದು, ಇದ್ಯಾವ್ದು ನಿನ್ ಗೊತ್ತೇ ಇಲ್ಲ ಅನ್ಸುತ್ತೆ. ಅಷ್ಟೇ ಅಲ್ಲಮ್ಮ, ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ತನಗಾಗಿರೋ ಅನ್ಯಾಯನೆಲ್ಲ ಹೇಳ್ಕೊಂಡಿದ್ದಾಳೆ, ಜನ ಎಲ್ಲ ಅವಳಗ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಏ ಸತೀಶ, ಸುಮ್ನಿರಕ್ ಆಗಲ್ವಾ ನಿನ್ಗೆ? ಯಾಕದ್ಕೀಗ ಏನೇನೋ ಹೇಳ್ತಾ ಇದ್ಯಾ? ನಿನ್ಗೆ ಅವಳ ಪರಿಸ್ ಯಾಕ್ರಮ್ಮ? ಅವನಾದ್ರೂ ನಂಗೆ ನಿಜ ಹೇಳ್ತಾ ಇದ್ದಾನೆ, ನೀನ್ ಯಾಕೆ ಅವನ್ ದಾರಿ ತಪ್ಪಿಸ್ತಾ ಇದೀಯ? ಮತ್ತೆ ನೀವೆಲ್ಲರೂ ಸೇರ್ಕೊಂಡು ನನ್ನಿಂದ ವಿಷಯನ ಮುಚ್ಚಿಡಕ್ ಶುರು ಮಾಡಿದ್ದೀರಾ, ಹೌದು ತಾನೇ? ಇಲ್ಲ ಅದ್ಕೆ, ನಿಮ್ಮಿಂದ ನಾವ್ ಯಾವ ವಿಷಯನ ಮುಚ್ಚಿಡ್ತಾ ಇಲ್ಲ. ನೀವೇ ಹೇಳಿ, ಸಹನ ಕೋರ್ಟ್ಗೆ ಹೋಗ್ಬೇಕು, ಚೇತನ್ ಕೇಸಲ್ಲಿ ಸಾಕ್ಷಿ ಹೇಳ್ಬೇಕು ಅಂತ ನಿಮಗ್ ಮೊದ್ಲೇ ಹೇಳಿದಿದ್ರೆ ನೀವ್ ಒಪ್ತಾ ಇದ್ರಾ?
ನಿಮಗ್ ಹೇಳಿದ್ರೆ ನೀವ್ ಒಬ್ದೆ ಇರೋದು ಅದಕ್ಕೊಂದ್ ದೊಡ್ಡ ರಾದ ಅಂತ ಆಗೋದು ಬೇಡ ಅನಿಸ್ತು. ಅದಕ್ಕೆ ಹೇಳದೆ ಕೋರ್ಟ್ಗೆ ಹೋಗಿದ್ವಿ ಅಷ್ಟೇ. ನಿಂತ್ಕೊಳ್ಳಿ, ನಾವು ಬೇಕು ಅಂತ. ಒಂದ್ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನೆ ಇರಕ್ ಆಗ್ತಿರ್ಲಿಲ್ವೇನೋ. ಈಗ ನೋಡು, ಅಮ್ಮ ಕೋಪ ಮಾಡ್ಕೊಂಡು ಹೋದ್ಲು. ಆಂಟಿ, ಇವಾಗ ಅಮ್ಮಂಗ್ ನೀವೇ ಸಮಾಧಾನ ಮಾಡ್ಬೇಕು. ಅತ್ತಿಗೆ ತುಂಬಾ ಬೇಜಾರಾಗಿದೆ ಸಹನ. ಅವ್ರಿಗೆ ಸಮಾಧಾನ ಮಾಡೋದ್ ಕಷ್ಟನೇ, ಆದ್ರೂ ಪ್ರಯತ್ನ ಪಡ್ತೀನಿ. ಹಲೋ, ಕಂಗ್ರಾಟ್ಸ್ ಜ್ಯೋತಿ. ಐ ಆಮ್ ಸೋ ಹ್ಯಾಪಿ. ನೀನ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ ಜ್ಯೋತಿ. ಪೂರ್ಣಿಮಾ, ಇದನ್ ಹೇಳೋದಿಕ್ ಫೋನ್ ಮಾಡಿದ್ಯಾ? ಹೌದು, ಇನ್ನೇನ್ ಮತ್ತೆ. ನಮ್ ಮಾವ ಏನೋ ತೊಂದ್ರೆ ಕೊಟ್ಟಿದ್ದಾರೆ, ನಾನ್ ಸಾಯೋ ಸ್ಥಿತಿ ತಲ್ಪಿದೀನಿ ಅಂದ್ಕೊಂಡ್ಯಾ? ಡೋಂಟ್ ವರಿ ಜ್ಯೋತಿ, ಆತರ ಆಗೋದಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ನಾನು ನಿನ್ ಫ್ರೆಂಡ್. ನನ್ನ ವೈರಿಗಳನ್ನ ಹೇಗ್ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತ ನಾನು ಚೆನ್ನಾಗ್ ಕಲ್ತಿದ್ದೀನಿ. ಹೇ ಜ್ಯೋತಿ, ನಾನ್ ಕಂಗ್ರಾಟ್ಸ್ ಹೇಳಿದ್ದಕ್ಕೆ ಒಂದ್ ಥ್ಯಾಂಕ್ಸ್ ಆದ್ರೂ ಹೇಳಮ್ಮ. ಸುಮಾರ್ ಸಲ ಫೋನ್ ಮಾಡ್ದೆ, ಮೇಡಮ್ ಫುಲ್ ಬ್ಯುಸಿ. ಹೌದು, ಯಾರು ಫೋನ್ ಮಾಡ್ತಿದ್ರು ಅದಕ್ಕೆ ಸ್ವಲ್ಪ ಬ್ಯುಸಿ ಇದ್ದೆ. ಏನಿವೆ, ನಿನ್ನ ಧೈರ್ಯನ ಮೆಚ್ಚಲೇಬೇಕು ಬಿಡಮ್ಮ. ಸದ್ಯ ಟೈಮಲ್ಲಿ ಒಳ್ಳೆ ಪ್ಲಾನ್ ಮಾಡ್ದೆ. ಆ ಸಹನಾಗೆ ಮೀಟು ಮೂಮೆಂಟ್ ಅಲ್ಲಿ ಪೋಸ್ಟ್ ಮಾಡೋದಕ್ ಹೇಳಿ ಆ ಚೇತನ್ ಯಾವ ಕಡೆಯಿಂದ ಬಚಾವ್ ಆಗದೆ ಇರೋ ರೀತಿ ಮಾಡ್ಬಿಟ್ಟೆ. ಅವಳ ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಹೇಳಿದ್ದನ್ನ ಎಷ್ಟು ಜನ ನೋಡಿದ್ರು, ಅವಳ ಇವತ್ತಿನ ಇಂಟರ್ವ್ಯೂನ ಅದಕ್ಕಿಂತ ಡಬ್ಬಲ್ ಜನ ನೋಡಿದ್ದಾರೆ. ನೀನ್ ಹೇಳದ್ ಕರೆಕ್ಟ್ ಪೂರ್ಣಿಮಾ. ಈಗ ಅವಳ ವಿಷಯ ದೊಡ್ಡ ಮಟ್ಟದಲ್ಲಿ ಎಲ್ಲಾ ಕಡೆ ರೀಚ್ ಆಗಿರುತ್ತೆ. ಸಹನ ನನ್ ಹೇಳದನ್ನ ಧೈರ್ಯವಾಗಿ ಮಾಡಿದಾಳೆ, ಸೊ ಅರ್ಧ ಗೆದ್ದಿದಾಳೆ. ನಮ್ ಹೋರಾಟ ಇಷ್ಟಕ್ಕೆ ಮುಗಿಯಲ್ಲ ಪೂರ್ಣಿಮಾ. ಅಂದ್ರೆ ಮೇಡಮ್ ಮೈಂಡ್ ಅಲ್ಲಿ ಇನ್ನೂ ಏನೇನೋ ಓಡ್ತಾ ಇದೆ. ಸಹನ ತರ ಮೋಸ ಹೋಗಿರೋರು ತುಂಬಾ ಜನ ಇದಾರೆ. ಅವ್ರ ಮನ್ಸ್ ಮಾಡಿದ್ರೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಬೋದು. ಸಮಾಜದಲ್ಲಿ ಒಳ್ಳೆಯವರು ಅಂತ ಹೇಳ್ಕೊಂಡು ಓಡಾಡೋ ಗಂಡಸರು ಮುಖವಾಡ ಕಳ್ಚಿ ಅವ್ರನ್ನ ಪಬ್ಲಿಕ್ ಎದುರುಗಡೆ ನಿಲ್ಸ್ಬೋದು. ನಿನ್ ಉದ್ದೇಶ ಕರೆಕ್ಟ್ ಆಗಿದೆ, ಹೋರಾಟನ ಮುಂದುವರ್ಸು. ನಿನ್ ಜೊತೆ ನಾವೆಲ್ಲರೂ ಸೇರ್ಕೋತೀವಿ. ಥ್ಯಾಂಕ್ಸ್ ಪೂರ್ಣಿಮಾ, ನಿಮ್ಮಂತವ್ರೆ ನನ್ನ ಹೋರಾಟಕ್ಕೆ ಬೆನ್ನೆಲುಬು. ಸರಿ ಜ್ಯೋತಿ, ನಾಳೆ ಸಿಗ್ತೀಯಾ, ಮಾತಾಡೋಣ. ಟ್ರೈ ಮಾಡ್ತೀನಿ ಪೂರ್ಣಿಮಾ, ಬಾಯ್. ಏನಮ್ಮ, ಯಾರಿಗೋ ಕಡೆಯವ್ರಿಗೂ ಸಾಥ್ ಕೊಡ್ತೀನಂತ ಫೋನಲ್ಲಿ ಹೇಳ್ತಾ ಇದ್ದ? ಯಾರಿಗೆ ಸಾಥ್ ಕೊಡ್ತಾ ಇದ್ಯಾ, ಯಾವ ಕೆಲ್ಸಕ್ಕೆ? ಸತ್ಯಕ್ಕೋಸ್ಕರ ಯಾರ್ಯಾರು ಹೋರಾಡ್ತಾರೋ ನಾನು ಅವ್ರ ಜೊತೆ ಸೇರ್ಕೋತೀನಿ. ಅವ್ರ ಹಿಂದೆ ನಿಂತು ಅವ್ರಿಗೆ ಧೈರ್ಯ ತುಂಬ್ತೀನಿ. ಈಗ ಸತ್ಯಕ್ಕೋಸ್ಕರ ಹೋರಾಡ್ತಾ ಇರೋರು ಯಾರು? ಗೊತ್ತಾಗತ್ತೆ, ನೀವು ಮಾಡಿರೋ ಎಲ್ಲಾ ಕಚಡ ಕೆಲ್ಸಗಳ ವಿರುದ್ಧ ಹೋರಾಟ ಶುರುವಾಗಿದೆ. ನಿಮ್ಮಂತ ಗಂಡಸರು ಮುಖವಾಡ ಕಳ್ಚೋ ಅವಶ್ಯಕತೆ ಇದೆ. ನನ್ನ ಸೊಸೆ ನನ್ನ ವಿರುದ್ಧ ಹೋರಾಟಕ್ಕೆ ಬೆಂಬಲ ಕೊಡ್ತಾಳೆ ಅಂತಾಯ್ತು. ನಾನೊಬ್ಳೆ ಅಲ್ಲ ಮಾವ, ನನ್ನಂತವರು ತುಂಬಾ ಜನ ಸೇರ್ಕೊಂಡಿದ್ದಾರೆ. ನಿಮ್ದು ಒಂದೊಂದೇ ಕತೆ ಹೊರಗ್ ಬರುತ್ತೆ, ಆಮೇಲೆ ನಿಮಗ್ ಬಚ್ಚಿಟ್ಕೊಳ್ಳೋದಕ್ಕೆ ಸರಿಯಾದ ಬಿಲ ಕೂಡ ಸಿಗಲ್ಲ.
ಅದ್ಕೆ ನೀವು ದೊಡ್ಡೋರು, ನೀವೇ ಹೀಗ್ ಮಕ್ಕಳ ತರ ಆಡಿದ್ರೆ ಹೇಗೆ? ನೀವು ಹೀಗ್ ಕೋಪ ಮಾಡ್ಕೊಂಡು ಕೂತ್ರೆ ಆಗೋದಾದ್ರೂ ಏನ್ ಹೇಳಿ? ಈಗ ಹೇಳಿ ಅದ್ಕೆ. ಆಯ್ತಾ, ನಿನ್ನ ಗಿಲೀಟಿನ ಮಾತುಗಳೆಲ್ಲ ಮುಗೀತಾ? ಮಾತ್ ಮಾತ್ಗೂ ದೊಡ್ಡೋಳು ದೊಡ್ಡೋಳು ಅಂತ ಹೇಳ್ಬಿಟ್ರೆ ಸಾಕ? ಎಲ್ರೂ ಅದೇ ತರ ನಡ್ಕೋಬೇಕು ತಾನೆ? ಈ ಮನೆಯಲ್ಲಿ ಏನ್ ನಡೀತಾ ಇದೆ, ಯಾಕೆ ನಡೀತಾ ಇದೆ ಅಂತ ಗೊತ್ತಾಗದೆ ಇದ್ಮೇಲೆ ದೊಡ್ಡೋಳು ಅಂತ ಪಟ್ಟ ಕಟ್ಕೊಂಡು ಏನಾಗ್ಬೇಕು? ನಿಜ ಹೇಳ್ತೀನಿ ಕೇಳು, ಈ ಮನೆಯಲ್ಲಿ ನಾನು ಬರೀ ಮಾತಿಗಷ್ಟೇ ಇದ್ದೀನಿ, ಆದ್ರೆ ಈ ಮನೆಗೂ ನನಗೂ ಯಾವ ಸಂಬಂಧನೇ ಇಲ್ಲ ಅನ್ನೋಳ್ ತರ ಬದುಕ್ತಾ ಇದ್ದೀನಿ. ನನ್ನ ಮಗಳು ಸೋಷಿಯಲ್ ಮೀಡಿಯಾದಲ್ಲಿ ಅದೇನೋ ಹೇಳಿದಾಳಂತೆ ತಾಯಿ, ಅದು ನನಗೆ ಏನು ಗೊತ್ತಿಲ್ಲ. ಕೋರ್ಟ್ ಅಲ್ಲಿ ನಿಂತ್ಕೊಂಡು ಇಂಥವ್ ನನ್ ಮೇಲೆ ಅತ್ಯಾಚಾರ ಮಾಡ್ದ ಅಂತ ಹೇಳ್ತಾಳೆ, ಅದು ನಾಳೆ ಅವಳನ್ನ ಮದುವೆ ಆಗೋನ್ ಗೊತ್ತಾಗಲ್ವಾ? ನನ್ ಜಾಗದಲ್ಲಿ ನಿಂತ್ಕೊಂಡು ಒಂದ್ಸಲಿ ಯೋಚನೆ ಮಾಡುರಮ್ಮ, ನಿನ್ ಮಗಳು ನಿನ್ಗೆ ಈ ತರ ಮಾಡಿದ್ರೆ ನೀನು ನಂತರ ಕೋಪ ಮಾಡ್ಕೋತಾ ಇರ್ಲಿಲ್ವಾ? ಕೂಗಾಡ್ತಾ ಇರ್ಲಿಲ್ವಾ? ಕಿರ್ಚಾಡ್ತಾ ಇರ್ಲಿಲ್ವಾ? ಅಳ್ತಾ ಇರ್ಲಿಲ್ವಾ? ಹುಚ್ಚಿ ತರ ಮಾತಾಡ್ತಾ ಇರ್ಲಿಲ್ವಾ? ಅದ್ಕೆ ಸಾರಿ, ಅದ್ಕೆ ನಾವ್ ತಪ್ಪು ಮಾಡ್ಬಿಟ್ವಿ, ನಿಮ್ಮಿಂದ ಕೆಲವು ವಿಷಯಗಳನ್ನ ಮುಚ್ಚಿಟ್ಬಿಟ್ವಿ. ಆದ್ರೆ ಪ್ರಾಮಿಸ್ ಮಾಡ್ತೀನಿ ಅದ್ಕೆ, ಇನ್ಮೇಲೆ ನಿಮ್ಮಿಂದ ಯಾವ ವಿಷಯನೂ ಮುಚ್ಚಿಡಲ್ಲ. ನಾವ್ ಏನೇ ಮಾಡೋದಿದ್ರು ನಿಮ್ಗೆ ಹೇಳ್ಬಿಟ್ಟೆ ಮಾಡ್ತೀವಿ. ಏನೇನೋ ಮಾತಾಡ್ಬೇಡ, ಇದನ್ನ ನಂಬೇಕಾ? ಕಾಟಾಚಾರಕ್ಕೆ ಹೇಳ್ಬೇಡ ರಾಮ. ಇಲ್ಲ ಅದ್ಕೆ, ನಾನ್ ಸುಳ್ಳು ಹೇಳ್ತಿಲ್ಲ. ಇನ್ಮೇಲೆ ನಿಮ್ಮಿಂದ ಯಾವ ವಿಷಯನೂ ಮುಚ್ಚಿಡಲ್ಲ. ಇವತ್ತು ನಮ್ ಸಹನ ಕೋರ್ಟ್ಗೆ ಹೋಗಿದ್ಲು, ಇನ್ಮೇಲೆ ನಮ್ ಸಹನಂಗೂ ಅಚೇತನ್ಗೂ ಯಾವ ಸಂಬಂಧನೂ ಇರಲ್ಲ. ಅವನ್ ಇನ್ಮೇಲೆ ನಿಮ್ ಮಗಳ ತಂಟೆಗೆ ಬರಲ್ಲ ಅದ್ಕೆ. ನಮ್ ಸಹನ ಯಾರಿಗೂ ಹೆದರೋ ಅವಶ್ಯಕತೆನೆ ಇಲ್ಲ. ನೀನ್ ಹೇಳ್ತಿರೋದ್ ನಿಜನರಮ್ಮ? ನಮ್ ಸಹನ ಅವನ್ ಕಪ್ಪಿ ಮುಷ್ಟಿಯಿಂದ ತಪ್ಪಿಸ್ಕೊಂಡ್ಬಿಟ್ಲ? ಹೌದು ಅದ್ಕೆ. ಅದ್ಕೆ ಇನ್ಮೇಲೆ ನಿಮ್ಮಿಂದ ಮುಚ್ಚಿಟ್ಟು ನಾವ್ ಯಾವ ಕೆಲ್ಸನೂ ಮಾಡಲ್ಲ, ನಾವೆಲ್ಲರೂ ಸಂತೋಷವಾಗಿರೋಣ. ಹಾಗ ನೋಡ್ತಾ ಇದೀಯಾ? ನೀನ್ ಯಾಕೋ ತರಕ್ ಹೋದೆ? ನಾನೇ ಕೆಳಗಡೆ ಬರ್ತಿದ್ದೆ. ಏನು ಬೇಕಾಗಿಲ್ಲ ಅಕ್ಕ, ಇವತ್ ಒಂದಿನ ನೀನ್ ರೆಸ್ಟ್ ತಗೋ, ಏನು ಆಗಲ್ಲ. ಡಾಕ್ಟರ್ ಹೇಳಿದ್ದಾರೆ ನಿನಗೆ ತುಂಬಾ ನಿಶಕ್ತಿ ಇದೆ ಅಂತೆ, ಅದಕ್ಕೆ ನಾನೇ ತಿಂಡಿ ತಗೊಂಡು ರೂಮಿಗೆ ಬಂದೆ. ತಗೋ ಅಕ್ಕ. ನಾಣಿ. ಏನಕ್ಕ? ಐಶು ಹೇಳ್ದಾಗೆ ನಾನ್ ನೀರ್ನಳ್ಳಿ ಅವ್ರನ್ನ ಸೋಲ್ಸ್ಬೇಕು ಅಂದ್ರೆ ಏನೋ ಮಾಡ್ಬೇಕು. ಒಂದ್ ಕೆಲ್ಸ ಮಾಡಕ್ಕ, ಅವ್ರ ಮನೆ ಮುಂದೆ ಹೋಗಿ ಸತ್ಯಾಗ್ರಹ ಕುತ್ಕೊಂಬಿಡು. ಹೋಗಿ ಹೋಗಿ ನಿನ್ನನ್ ಕೇಳ್ತಿದ್ದೀನಲ್ಲ, ನಾನ್ ಸುಮ್ನೆ ಇರ್ಬೇಕಿತ್ತು. ಅವ್ರೆಂತವ್ರು ಅಂತ ನಿಂಗೆ ಗೊತ್ತು ತಾನೆ, ಅವ್ರೆಲ್ಲ ಬಿಟ್ಟು ನಿಂತಿದ್ದಾರೆ. ಆ ಬಂಡನ್ನ ಸೋಲ್ಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಹಾಗಾದ್ರೆ ಆ ಬಂಡನ್ನ ಬಂಡತನದಿಂದನೆ ಗೆಲ್ಬೇಕು.
ಮಾತು ನಂಗೆ ಅರ್ಥ ಆಗ್ಲಿಲ್ಲ. ಅದಕ್ಕೆ ಅವನನ್ನ ಮಟ್ಟ ಹಾಕೋದಕ್ಕೆ ನಿಮ್ಮ ಹತ್ರ ಒಂದು ದೊಡ್ಡ ಅಸ್ತ್ರ ಇದೆ. ಆದ್ರೆ ಅದನ್ನ ಬಳಸೋಕೆ ನಿಮಗೆ ಗೊತ್ತಿಲ್ಲ ಅಷ್ಟೆ. ಅಕ್ಕ ಏನಕ್ಕ ಇವಳು ಹೇಳ್ತಾ ಇರೋದು? ನಿನ್ನ ಹತ್ರ ಇರೋ ದೊಡ್ಡ ಅಸ್ತ್ರ ಯಾವ್ದಕ್ಕ? ಐಶು, ಅಕ್ಕನಿಗೆ ಗೊತ್ತಿಲ್ಲ ಅಂದ್ಮೇಲೆ ನೀನ್ ಹೇಗಿಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೀಯ? ಯಾವ ಅಸ್ತ್ರ ಅದು? ಅಲ್ಲ, ನಿನಗೆ ಗೊತ್ತಾ ಅಥವಾ ಸುಮ್ಮನೆ ಅಕ್ಕನ ಸಮಾಧಾನಕ್ಕೆ ಏನೇನೋ ಹೇಳ್ತಾ ಇದೀಯ? ನಾಣಿ, ಇಂಥ ವಿಷಯದಲ್ಲಿ ಯಾರಾದರೂ ಹುಡುಗಾಟ ಆಡ್ತಾರ? ಅದಕ್ಕೆ ನಿಮ್ಮ ಹತ್ರ ಇರೋ ಅಸ್ತ್ರ ನಿಮ್ಮ ಗಂಡನ ಸಾವು. ಅವರ ಸಾವಿನ ಹಿಂದೆ ಇರೋ ನಿಜವಾದ ಕಾರಣ ಯಾರು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಹೋಗಿ ನೀರ್ನಳ್ಳಿ ಮೇಲೆ ಒಂದು ದೊಡ್ಡ ಕಂಪ್ಲೇಂಟ್ ಕೊಡಿ. ಐಶು, ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ಬೇಡ. ಭಾವನ್ ಸಾವಿಗೆ ಕಾರಣ ನೀರ್ನಳ್ಳಿನ. ನಾಣಿ, ಐಶು ಹೇಳ್ತಾ ಇರೋದು ಕರೆಕ್ಟ್ ಕಣು. ಏನಕ್ಕ ನೀನ್ ಹೇಳ್ತಾ ಇರೋದು? ನಿಮ್ ಭಾವನ್ ಸಾವ್ಗೆ ಸಂಪೂರ್ಣವಾಗಿ ನೀರ್ನಳ್ಳಿನೇ ಹೊಣೆ. ಇದೇ ಕಾರಣ ಇಟ್ಕೊಂಡು ನೀವು ಅವನನ್ನ ಆಟ ಆಡಿಸ್ಬೇಕು. ಕಾನೂನು ಪ್ರಕಾರ ಅವನಿಗೆ ಶಿಕ್ಷೆ ಆಗೋ ಹಾಗೆ ಮಾಡಬಹುದು. ಹೇಗೂ ಮೂರ್ತಿಯವರು ಇದೇ ಊರಲ್ಲಿ ಪವರ್ಫುಲ್ ಪೋಸ್ಟಲ್ಲಿದ್ದಾರೆ. ಅವರಿಗೆ ನೀರ್ನಳ್ಳಿನ ಕಂಡ್ರೆ ಮೊದಲೇ ಆಗಲ್ಲ. ನೀವು ಡೈರೆಕ್ಟಾಗಿ ಅವ್ರ ಹತ್ರನೇ ಹೋಗಿ ಕಂಪ್ಲೇಂಟ್ ಕೊಡಿ. ಮಿಕ್ಕಿದ್ದೆಲ್ಲ ಅವರೇ ನೋಡ್ಕೋತಾರೆ. ಹೌದು, ನೀನ್ ಇಷ್ಟೊಂದು ಹೇಳ್ತಿದ್ಯಲ್ಲ, ನಿನ್ಗೆ ಯಾಕೆ ನೀರ್ನಳ್ಳಿ ಮೇಲೆ ಇಷ್ಟೊಂದು ಕೋಪ? ನಿನಗೂ ನಾಣಿಗೂ ಸುಳ್ಳೇನ್ ಮದ್ವೆ ಮಾಡಿದ್ರು ಅಂತಾನ? ಐಶು, ಯಾಕೆ ಸುಮ್ಮನೆ ಇದೆಯಾ? ಅಕ್ಕನ ಪ್ರಶ್ನೆಗೆ ಉತ್ತರ ಕೊಡು. ಹೇಳು ಐಶು. ನೀವು ನನ್ನ ಬೆನ್ನಿನ ಚೂರಿ ಹಾಕಲ್ಲ ಅಂದ್ರೆ, ಕೊನೆವರೆಗೂ ನನ್ನ ಜೊತೆಗೆ ಇರ್ತೀನಿ ಅಂದ್ರೆ ಎಲ್ಲನೂ ಹೇಳ್ತೀನಿ. ಯಾಕೆ ಸುಮ್ಮನೆ ಇದ್ದೀರಾ? ಮಾತಾಡಿ, ನಾನು ಹೇಳ್ದ ಹಾಗೆ ನಡ್ಕೋತೀರಾ? ಖಂಡಿತ ಐಶು, ಹೇಳು. ಆ ನೀರ್ನಳ್ಳಿ ರತ್ನಾಕರ ನಮ್ಮ ಮಮ್ಮಿ ಕೆರಿಯರ್ನ ಹಾಳು ಮಾಡಿದ್ದಾನೆ. ನಾನು ಅವನ ಜೀವನನ ನಾಶ ಮಾಡಕ್ ನಿಂತಿದ್ದೀನಿ.